ಇನ್ ರಾಯಚೂರು ವಾರ್ತೆಗಳನ್ನು ಪ್ರಾಯೋಜಿಸುತ್ತಿರುವರು. ಚಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್ ಅಡ್ಮಿಷನ್ಸ್ ಓಪನ್ ಫಾರ್ 2020-21 ಪ್ಲೇ ಗ್ರೂಪ್ ನರ್ಸರಿ ಎಲ್ಕೆಜಿ ಅಂಡ್ ಯುಕೆಜಿ. Euro Kids, India's next-gen preschool, making learning fun. John Milton Techno High School, Nursery LKG, UKG and 1st Standard to 10th Standard. Address Lingaskur Road, opposite Agriculture in the city, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಬಾಳ್ವಿನ್ ಕೋ ಎಜುಕೇಶನ್ ಸ್ಕೂಲ್ ಅಫಿಲಿಯೇಟೆಡ್ ಟು ICSE ಮೆಥೋಡಿಸ್ಟ್ ಮಿಷನ್ ಕಾಂಪೌಂಡ್ ರಾಂಪುರ್ ರೋಡ್ ರಾಯಚೂರು. ಅಡ್ಮಿಷನ್ಸ್ ಓಪನ್ ಫಾರ್ ಪ್ರೀ ನರ್ಸರಿ ಟು ಕ್ಲಾಸ್ 10th ಸ್ಟ್ಯಾಂಡರ್ಡ್. ಜಯ ಫರ್ನಿಚರ್ ಕಲೆಕ್ಷನ್ಸ್ ಟಿಪು ಸುಲ್ತಾನ್ ಸರ್ಕಲ್ ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್ ಗೋಶಾಲ್ ರೋಡ್ ರಾಯಚೂರು. ಜಿಲ್ಲಾ ಕಾಂಗ್ರೆಸ್ನಿಂದ ವಿವಿಧ ಬಡಾವಣೆಗಳಲ್ಲಿ ಆಹಾರ ಕಿಟ್ ವಿತರಣೆ. ಸಂಕಷ್ಟಕ್ಕೆ ಒಳಗಾದ ಜನರ ನೆರವಿಗೆ ಪ್ರಯತ್ನ ಎನ್ಎಸ್ ಬೋಸ್ರಾಜ್. ನವೋದಯ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳಿಗೆ ಆಹಾರ ಧಾನ್ಯ ವಿತರಣೆ. ವೈರಸ್ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಿ ಎಸ್ಆರ್ ರೆಡ್ಡಿ. ಎನ್ಎಸ್ ಬೋಸ್ರಾಜ್ ಫೌಂಡೇಶನ್ನಿಂದ ವಾರ್ಡ್ ನಂಬರ್ 2ರಲ್ಲಿ ಆಹಾರ ಧಾನ್ಯ ವಿತರಣೆ. ಕಡು ಬಡವರಿಗೆ ನೆರವಿಗೆ ಧಾವಿಸುವುದು ಅಗತ್ಯ ಜಯಣ್ಣ. ವಾರ್ಡ್ ನಂಬರ್ 17 ಸಾಯಸಿನ ಅಪಾರ್ಟ್ಮೆಂಟ್ನಲ್ಲಿ ಸೋಡಿಯಂ ಹೈಪೋಕ್ಲೋರೇಟ್ ದ್ರಾವಣ ಸಿಂಪಡಣೆ. ಉಚಿತ ಹಾಲು ವಿತರಣೆಯಲ್ಲಿ ತಾರತಮ್ಯ. ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಒತ್ತಾಯ. ಆಹಾರ ಧಾನ್ಯ ವಿತರಣೆಯಲ್ಲಿ ಲೋಪ. ಮೂರು ನ್ಯಾಯಬೆಲೆ ಅಂಗಡಿಗಳ ಪರವಾನಿಗೆ ರದ್ದು. ಸನ್ನಡತೆ ಆಧಾರದ ಮೇಲೆ ಮತ್ತೆ 9 ಜನ ಕೈದಿಗಳ ಬಿಡುಗಡೆ. ಮತ್ತು ಲಾಕ್ಡೌನ್ ಆದೇಶ ಉಲ್ಲಂಘನೆ. ಜಿಲ್ಲೆಯಲ್ಲಿ 2280 ವಾಹನ ವಶ. 480 ಜನರ ವಿರುದ್ಧ ಕೇಸ್. ಲಾಕ್ಡೌನ್ ಜಾರಿಯಿಂದ ಸಂಕಷ್ಟದಲ್ಲಿರುವ ಬಡ ಜನರಿಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಆಹಾರ ಧಾನ್ಯದ ಕೀಟಗಳನ್ನು ವಿತರಣೆ ಮಾಡಲಾಯಿತು. ಲಾಕ್ಡೌನ್ ಜಾರಿಯಿಂದ ಸಂಕಷ್ಟದಲ್ಲಿರುವ ಬಡ ಜನರಿಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ನಗರದ ಮುನ್ನೂರ್ವಾಡಿ, ಸಿಟಿ ಟ್ಯಾಕಿಸ್, ಕೊಳಚೆ ಪ್ರದೇಶವಾದ ಸಿಯಾತಲ, ಅರಬ್ ಮೊಹಲ್ಲಾದ ಲಾಲ್ ಪಹಡಿಯಲ್ಲಿ ಬಡ ಜನರಿಗೆ ಆಹಾರ ಧಾನ್ಯದ ಕಿಟ್ಗಳನ್ನು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ನಾಯಕ್ ಅವರು ವಿತರಣೆ ಮಾಡಿದರು. ಮಹಾಮಾರಿ ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಜಾರಿಯಲ್ಲಿರುವುದರಿಂದ ಜಿಲ್ಲೆಯಲ್ಲಿ ಅನೇಕ ಬಡ ಕುಟುಂಬಗಳು ಸಂಕಷ್ಟ ಎದುರಿಸುತ್ತಿವೆ. ಬಡ ಜನರ ನೆರವಿಗೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸ್ರಾಜು ತಿಳಿಸಿದರು. ಸಾಂಕೇತಿಕ ನಗರದ ಹಲವು ಬಡಾವಣೆಗಳಲ್ಲಿ ಆಹಾರ ಧಾನ್ಯ ಕಿಟ್ ಹಂಚಿಕೆಗೆ ಚಾಲನೆ ನೀಡಲಾಗಿದೆ. ನಾಳೆಯಿಂದ ನಗರದ ಬಹುತೇಕ ಸ್ಲಂ ಬಡಾವಣೆಗಳಲ್ಲಿ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಕಿಟ್ಗಳನ್ನು ಹಂಚಿಕೆ ಮಾಡಲಿದ್ದಾರೆ ಎಂದರು.
ಜಿಲ್ಲೆಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಮತ್ತು ನಗರದಲ್ಲಿರ್ತಕ್ಕಂಥ ಬಡವರ ಪರಿಸ್ಥಿತಿನೇ ನೋಡಿ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ ಫೌಂಡೇಶನ್ ವತಿಯಿಂದ ಎಲ್ಲ ನಗರಸಭಾ ಸದಸ್ಯರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಒಟ್ಟಾರೆ ಸೇರಿ ಇವತ್ತು ನಗರಾಜ್ಯ ಅಂತ ಬಡವರಿಗೆ ಎಲ್ಲರಿಗೂ ಮುಟ್ಟುವಂಥ ರೀತಿಯಲ್ಲಿ ಆಹಾರ ಧಾನ್ಯಗಳು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಕೆಲವು ಕಡೆ ಮಾಸ್ಕು ಮತ್ತು ಇತರ ಕಿಟ್ಗಳು ಕೊಡ್ತಕ್ಕಂಥ ಪ್ರಯತ್ನ ನಮ್ಮ ಸ್ನೇಹಿತರೆಲ್ಲ ಯುವ ಕಾಂಗ್ರೆಸ್ ಮಾಡ್ತಾಯಿದ್ದಾರೆ. ಈಗ ಒಟ್ಟಾರೆ ಎಲ್ಲ ಸಂಘ ಸಂಸ್ಥೆಗಳು ವ್ಯಾಪಾರಸ್ಥರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಮುಖಂಡರೆಲ್ಲ ಸೇರಿ ಇವತ್ತೇನು ಬಡವರಿಗಾಗಿರ್ತಕ್ಕಂಥ ಈ ತೊಂದರೆಗೆ ಸಹಾಯ ಆಗಲಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮ ನಗರಾಜ್ಯ ಅಂತ ಇವತ್ತು ನಾವು ಮಾಡ್ತೇವೆ. ಎಲ್ಲರಿಗೂ ಒಂದು ಆಗಿರುವ ತೊಂದರೆ ನಿವಾರಣೆಗೋಸ್ಕರ ವಿವಿಧ ಸಮಾಜ ಸಂಸ್ಥೆಗಳು ಸಂಘ ಸಂಸ್ಥೆಗಳೆಲ್ಲ ಜನಸಾಮಾನ್ಯರಿಗೆ ಸಹಾಯ ಮಾಡುವ ದೃಷ್ಟಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಎನ್ ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಇವತ್ತು ದಿನನಿತ್ಯ ಆಹಾರ ಸಾಮಗ್ರಿಗಳನ್ನು ವಸ್ತುಗಳನ್ನು ವಿತರಿಸುವಂಥ ಕಾರ್ಯವನ್ನು ಇವತ್ತು ಸಾಮಾನ್ಯ ಜನರಿಗೆ ಇವತ್ತು ಪಕ್ಷದ ನಮ್ಮ ಹಿರಿಯ ಮುಖಂಡರಂತ ಎನ್ ಎಸ್ ಬೋಸರಾಜರು ಮತ್ತು ನಾವೆಲ್ಲ ಸೇರಿಕೊಂಡು ಇವತ್ತು ಅವ್ರಿಗೆ ಆಸರೆ ಆಗುವ ದೃಷ್ಟಿಯಲ್ಲಿ ಏನಾದರೂ ಸಹಾಯ ಮಾಡುವ ವಿಚಾರದಲ್ಲಿ ಇವತ್ತು ನಾವು ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡುವಂಥ ಕೆಲಸವನ್ನು ರಾಯಚೂರು ನಗರದಲ್ಲಿ ಪ್ರಾರಂಭ ಮಾಡಿದ್ವಿ. ಇವತ್ತು ಉದಯದಿಂದ ನಮ್ಮ ರಾಜ್ಯದಲ್ಲಿ ಈ ಒಂದು ಮಹಾಮಾರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಣಿಸ್ಕೊಂಡ್ರೆ ನಮ್ಮ ರಾಯಚೂರಿನಲ್ಲಿ ಇವತ್ತಿಗೂ ಒಂದು ಕೇಸ ಪಾಸಿಟಿವ್ ಆಗಿಲ್ಲ ಈ ರೀತಿ. ಆದರೂ ಲಾಕ್ಡೌನಿಂದ ಜನಸಾಮಾನ್ಯ ತೊಂದರೆ ಆಗಿದ್ದ ದೃಷ್ಟಿಯಲ್ಲಿ ಇವತ್ತು ನಾವು ಅವ್ರಿಗೆ ಸಹಾಯ ಮಾಡೋ ದೃಷ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಬೋಸರಾಜ್ ಫೌಂಡೇಶನಿಂದ ಸಹಾಯವನ್ನು ಮಾಡ್ತೇವೆ. ಈ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿ ಬಸವರಾಜ್ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಮುಖಂಡರುಗಳಾದ ಕೆ ಶಾಂತಪ್ಪ, ಬಶೀರುದ್ದೀನ್, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಅಬ್ದುಲ್ ಕರೀಂ, ಶ್ರೀನಿವಾಸ್ ರೆಡ್ಡಿ, ಸೈಯದ್ ಶಾಲಂ, ಯು ಗೋವಿಂದ್ ರೆಡ್ಡಿ, ಆಂಜನೇಯ ಕುರುಬದೊಡ್ಡಿ ಸೇರಿದಂತೆ ಅನೇಕರಿದ್ದರು. ಕೊರೋನಾ ದಿಗ್ಬಂಧನದಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನವೋದಯ ಫೌಂಡೇಶನ್ ಆಹಾರ ವಿತರಣೆಯನ್ನು ಮುಂದುವರೆಸಿದೆ. ಇಂದು ನವೋದಯ ಕಾಲೇಜಿನ ಸಿಬ್ಬಂದಿಗಳಿಗೆ ಆಹಾರ ಕಿಟ್ಗಳನ್ನು ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ರೆಡ್ಡಿ ಅವರು ವಿತರಣೆ ಮಾಡುವ ಚಾಲನೆ ನೀಡಿದರು. ಕೊರೋನಾ ದಿಗ್ಬಂಧನದಿಂದ ಸಂಕಷ್ಟದಲ್ಲಿರುವ ಬಡ ಕುಟುಂಬಗಳಿಗೆ ನವೋದಯ ಫೌಂಡೇಶನ್ ಆಹಾರ ವಿತರಣೆಯನ್ನು ಮುಂದುವರೆಸಿದೆ. ಇಂದು ನವೋದಯ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳಿಗೆ ಆಹಾರ ಕಿಟ್ಗಳನ್ನು ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ಎಸ್ಆರ್ ರೆಡ್ಡಿ ವಿತರಣೆ ಮಾಡುವ ಚಾಲನೆ ನೀಡಿದರು. ನಂತರ ಮಾತನಾಡಿ, ಈಗಾಗಲೇ ವಾರ್ಡ್ ನಂಬರ್ 13 ಮತ್ತು 18 ಆಯ್ದ ಕುಟುಂಬಗಳಿಗೆ ಆಹಾರ ವಿತರಣೆ ಮಾಡಲಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ನವೋದಯ ವೈದ್ಯಕೀಯ ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಡಿ ಗ್ರೂಪ್ ನೌಕರರು ಸೇರಿದಂತೆ ಅಗತ್ಯವಿರುವ ಸಿಬ್ಬಂದಿಗಳಿಗೆ ಆಹಾರ ವಿತರಿಸಲಾಗುತ್ತಿದೆ. ಕೊರೋನಾ ವೈರಸ್ ನಿಯಂತ್ರಣಕ್ಕೆ ನವೋದಯ ವೈದ್ಯಕೀಯ ಕಾಲೇಜಿನಿಂದ ಅಗತ್ಯವಿರುವ ಎಲ್ಲಾ ನೆರವು ಸಹಕಾರ ನೀಡಲು ಸಂಸ್ಥೆ ಸಿದ್ಧವಾಗಿದೆ. ಈಗಾಗಲೇ ಉಚಿತವಾಗಿ ಚಿಕಿತ್ಸೆ ಒದಗಿಸಲಾಗುತ್ತಿದೆ. ಕೊರೋನಾ ವೈರಸ್ ಹರಡದಂತೆ ತಡೆಯಲು ಲಾಕ್ಡೌನ್ ಬೆಂಬಲಿಸುವುದು ಅವಶ್ಯಕವಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೈಗೊಂಡಿರುವ ನಿರ್ಧಾರದಿಂದಲೇ ಸೋಂಕು ಹರಡುವುದನ್ನು ನಿಯಂತ್ರಿಸಲು ಸಾಧ್ಯವಾಗಿದೆ. ಸರ್ಕಾರದ ನಿರ್ಧಾರಗಳನ್ನು ಜನರು ಬೆಂಬಲಿಸುವ ಮೂಲಕ ಸಹಕಾರ ನೀಡಿದಾಗ ಮಾತ್ರ ಕೊರೋನಾ ಮುಕ್ತ ದೇಶವಾಗಲು ಸಾಧ್ಯವಿದೆ ಎಂದರು. ನಮ್ಮ ಹತ್ರ ಪಿಪಿಇ ಕಿಟ್ಸ್ ಗೌರ್ಮೆಂಟ್ ಅವ್ರು ಸಪ್ಲೈ ಮಾಡಿದ್ರು ಪಿಪಿಇ ಕಿಟ್ಸ್. ನಮ್ಮ ಹತ್ರ ಸ್ಯಾನಿಟೈಸರ್ಸ್ ಆಗಲಿ, ಈಗ ಮಾಸ್ಕ್ ಆಗಲಿ, ಏನು ಕೊರತೆ ಇಲ್ಲ. ನಾವು ಸ್ವಂತವಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಮಾಸ್ಕ್ ಆಗಲಿ, ಮೆಡಿಸಿನ್ಸ್ ಆಗಲಿ, ಗ್ಯಾಸ್ ಸಪ್ಲೈಸ್ ಆಗಲಿ, ಡಿಸ್ಇನ್ಫೆಕ್ಟೆಂಟ್ಸ್ ಆಗಲಿ, ಆಮೇಲೆ ಹ್ಯಾಂಡ್ ಸ್ಯಾನಿಟೈಸರ್ಸ್ ಆಗಲಿ, ಪಿಪಿಇ ಕಿಟ್ ಮಾತ್ರ ಗೌರ್ಮೆಂಟ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಒಂದು 6 ಲಕ್ಷ ಸುಮಾರು 6.5 ಲಕ್ಷ ಜನರಿಗೆ ಇವತ್ತು ಕರೋನಾ ಇದಾಗಿದೆ, ತೊಂದರೆ ಆಗ್ತಾಯಿದೆ. ಬಟ್ ಇಲ್ಲಿ 130 ಕೋಟಿ ಜನ ನಮ್ಮ ಭಾರತ ದೇಶದಲ್ಲಿದ್ದು
ಇವತ್ತಕ್ಕೂ ನಾವೊಂದು 6,500 ಮಾತ್ರ ಎಫೆಕ್ಟ್ ಆಗಿದೆ, 7,000 ಎಫೆಕ್ಟ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಏನು? ನಮ್ಮ ಗೌರ್ಮೆಂಟ್, ಪ್ರಧಾನಮಂತ್ರಿ ಮೋದಿ ಅವರಾಗ್ಬೋದು, ಇಲ್ಲ ರಾಷ್ಟ್ರಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮುಖ್ಯಮಂತ್ರಿಗಳಾಗ್ಬೋದು, ಗೌರ್ಮೆಂಟ್ ಆಡಳಿತ ಆಗ್ಬೋದು, ಒಳ್ಳೆ ಡಿಸಿಷನ್ ಇನ್ ಟೈಮ್ನಲ್ಲಿ ಡಿಸಿಷನ್ ತೊಗೊಂಡು ಲಾಕ್ಡೌನ್ ಮಾಡಿ ಸೋಷಿಯಲ್ ಡಿಸ್ಟೆನ್ಸ್ ಏನು ಮಾಡ್ತಾ ಇದ್ವು, ಅದರೊಂದೇ ನಮಗೆ ಒಂದು ವಜ್ರ ಇದ್ದಂಗೆ ಇವತ್ತು ನಮಗೆ ಭಾರತ ಸುರಕ್ಷಿತವಾಗಿ ಇಟ್ಟಿದೆ. ನಾವು ಇವತ್ತು ಎಸ್ಪೆಷಲಿ ಯೂತ್ ಅವರು ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ಆಚೆ ಓಡಾಡಬೇಡಿ ದಯವಿಟ್ಟು. ಲಾಕ್ಡೌನ್ ನಮಗೋಸ್ಕರ ಮಾಡಿದರು ಸರ್ಕಾರ, ನಾವು ಅದಕ್ಕೋಸ್ಕರ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ನಮ್ಮ ಪ್ರಾಣ ಉಳಿಸ್ಕೊಡೋಕ್ಕೋಸ್ಕರ ನಾವು ಮನೆಯಲ್ಲೇ ಇದ್ದು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹೈಜೀನ್ ಮೇಂಟೈನ್ ಮಾಡಿದರೆ ನಾವು ಇನ್ನೊಂದು 10-15 ದಿವಸ ಒಳಗಡೆ ನಾವು ಭಾರತ ಕರೋನಾ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ನಲ್ಲಿ 250 ಬೆಡ್ ಕರೋನಾಕ್ಕೋಸ್ಕರ ನಾವು ರೆಡಿ ಮಾಡಿದ್ವಿ. ಈಗ ಐಸೋಲೇಷನ್ ವಾರ್ಡ್ ಆಗಲಿ, ICU ವಾರ್ಡ್ಸ್ ಆಗಲಿ, ಕ್ವಾರಂಟೈನ್ಗೋಸ್ಕರ ಈಗ ಐಸೋಲೇಷನ್ಗೆ ICU ಬೆಡ್ಸ್ಗೆ ಆಲ್ ಗ್ಯಾಸ್ ಸಪ್ಲೈಸ್ ಎಲ್ಲ ನಾವು ಮಾಡಿ ರೆಡಿ ಮಾಡಿದ್ವಿ. ಆದ್ರೂ ನಮ್ಮ DC ಸಾಹೇಬ್ರು ಸರ್ ಬಂದು ಈವನ್ ಕ್ವಾರಂಟೈನ್ ಜನರಲ್ ವಾರ್ಡ್ಸ್ಗೂ ಒಂದು ಆಕ್ಸಿಜನ್ ಲೈನ್ ಇದ್ರೆ ಚೆನ್ನಾಗಿರ್ತದೆ ರೆಡ್ಡಿ ಅವರೇ ಅಂತ ನಮ್ಗೆ ಹೇಳಿದರು. ಅದಕ್ಕೋಸ್ಕರ 250 ಬೆಡ್ ಲಾಸ್ಟ್ ವಿತಿನ್ 5 ಡೇಸ್ ವಿ ಹಾವ್ ಮೇಡ್ ರೆಡಿ ವಿತ್ ಆಲ್ ಆಕ್ಸಿಜನ್ ಪೈಪ್ ಲೈನ್ಸ್ ಈವನ್ ಜನರಲ್ ವಾರ್ಡ್ಸ್ನು. ನಾವು 250 ಬೆಡ್ ಕರೋನಾಕ್ಕೋಸ್ಕರ ನಾವು ಇಲ್ಲಿ ಇಟ್ಟಿದ್ವಿ. 24 ಅವರ್ಸ್ ನಾವು ಸರ್ವಿಸ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಏನಾದ್ರೂ ನಾವು ನಮ್ಮ ಡಾಕ್ಟರ್ಸ್ ಆಗಲಿ, ನಮ್ಮ ಹತ್ರ ಆಲ್ಮೋಸ್ಟ್ 330 ಡಾಕ್ಟರ್ಸ್ ಇದ್ದಾರೆ ನಮ್ಮ ಹತ್ರ. PG ಸ್ಟೂಡೆಂಟ್ಸು ಒಂದು 180 ಜನ PG ರೆಸಿಡೆಂಟ್ಸ್ ಇದ್ದಾರೆ. ಹೌಸ್ ಸರ್ಜನ್ಸ್ 140 ಜನ ಹೌಸ್ ಸರ್ಜನ್ಸ್ ಇದ್ದಾರೆ. ಡೇ ಆ್ಯಂಡ್ ನೈಟ್ ರೌಂಡ್ ದ ಕ್ಲಾಕ್ ನಾವು 250 ಕರೋನಾ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡು ನಾವಿದ್ದೀವಿ. ಅಪಾರ್ಟ್ ಫ್ರಮ್ ಕರೋನಾ ಬೇರೆ ಎಲ್ಲ ಎನಿ ಡಿಪಾರ್ಟ್ಮೆಂಟ್, ಯಾಕಂದ್ರೆ ನಾನು ಹೇಳಿದ್ದೀನಿ ಈಗ ರಿಮ್ಸ್ನಲ್ಲಿ ಪಾಪ ಅವ್ರು ಓನ್ಲಿ ಕರೋನಾ ಅಂತ ಹೇಳಿ ಇದು ಮಾಡ್ತಾರೆ, ಬೇರೆ ಅವ್ರಿಗೆ ತೊಂದರೆ ಆಗ್ತದೆ, ಅವರೆಲ್ಲ ಇಲ್ಲಿಗೆ ಬರ್ತಾಯಿದ್ದಾರೆ. ಎಲ್ಲ ನಾವು ಹೇಳಿದ್ವಿ, ಎಸ್ಪೆಷಲಿ ಈ ಡೆಲಿವರಿ ಪೇಷಂಟ್ಸ್ ತುಂಬ ಬರ್ತಾರೆ, ಡೇ ಆ್ಯಂಡ್ ನೈಟ್ 24 ಅವರ್ಸ್ ನಡೀತಾ ಇದೆ. ಎಲ್ಲರಿಗೆ ನಾವು ಫ್ರೀ ಇದು ಮಾಡಿ ಅಂತ ಹೇಳಿದ್ವಿ. ಆ್ಯಸ್ ಸಚ್ ಯು ಆಲ್ ನೋ ಈ ಮೆಡಿಕಲ್ ಇವತ್ತು ಈ ಪಕ್ಕ 2 ವಾರ್ಡ್ಗಳು, ವಾರ್ಡ್ ನಂಬರ್ 13, ವಾರ್ಡ್ ನಂಬರ್ 18. ಹಾಗೆ ನಮ್ಮ ಹತ್ರ ನಮ್ಮದೇ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಗ್ರೂಪ್ 4 ಎಂಪ್ಲಾಯೀಸ್ ಆಯಾಗಲಾಗ್ಬೋದು, ವಾರ್ಡ್ ಬಾಯ್ಸ್ ಆಗ್ಬೋದು, ಗಾರ್ಡನ್ನಲ್ಲಿ ಕೆಲಸ ಮಾಡೋರು, ಅಟೆಂಡರ್ಸ್, ಇವರೆಲ್ಲರಿಗೂ ಇವರಿಲ್ಲಿ ಕೆಲಸ ಮಾಡ್ತಾಯಿದ್ರೆ ಇವ್ರಿಗೆ ಸಂಬಳ ಕರೆಕ್ಟ್ ಸಿಗ್ತಾಯಿದೆ. ಹಾಲಿಡೇಸ್ ಇದೆ ಸಿನ್ಸ್ ಲಾಸ್ಟ್ 20 ಡೇಸ್, ಅವ್ರ ಮನೆಯಲ್ಲೇ ಇದ್ದಾರೆ, ಅವ್ರಿಗೂ ಸಂಬಳ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ನಾವು 1 ತಾರೀಕು ಅಂದರೆ 1 ತಾರೀಕು ಕೊಡ್ತಾಯಿದ್ವಿ. ಆದರೂ ಅವ್ರ ಮನೆಯಲ್ಲಿ ಬೇರೆಯವರು ಯಾರು ಕೆಲಸಕ್ಕೆ ಹೋಗ್ತಾಯಿದ್ರು ಅವರೆಲ್ಲ ಮನೆಯಲ್ಲೇ ಕೂತ್ಕೊಂಡಿದ್ರು, ಅವ್ರು ಸ್ವಲ್ಪ ತೊಂದರೆ ಆಗ್ತಾಯಿದೆ ಅನ್ನೋ ಒಂದು ವಿಚಾರದಲ್ಲಿ ಇವತ್ತು ಅವರಿಗೆಲ್ಲರಿಗೂ ನಾವು ನವೋದಯ ಫೌಂಡೇಷನಿಂದ ಒಂದು ವಾರಕ್ಕೆ ತಕ್ಕಂತೆ ಅವ್ರ ಫ್ಯಾಮಿಲಿಗೋಸ್ಕರ ಒಂದು ಮನೆ ದಿವಸದಲ್ಲಿ ಇವತ್ತು ಟ್ರೀಟ್ಮೆಂಟ್ ಮಾಡಿದ್ವಿ. ನಾವು ಈ ಅಕ್ಕಪಕ್ಕ ಇರೋ ಸ್ಲಮ್ನ ಏರಿಯಾಸ್ನಲ್ಲಿ ಒಂದು 1500 ಕುಟುಂಬದವ್ರನ್ನ ನಾವು ರಿಕಗ್ನೈಸ್ ಮಾಡಿ ಅವ್ರಿಗೆಲ್ಲರಿಗೂ ಒಂದು ವಾರಕ್ಕೆ ಸರಿಯಾಗಂಥ ಒಂದು ಮನೆ ದಿನಿಸುಗಳು ನಾವು ವಿತರಣೆ ಮಾಡಿದ್ವಿ. ಈಗ ನವೋದಯ ಹಾಸ್ಪಿಟಲ್ ಈಗ ನಮ್ಮೆಲ್ಲ ಡಾಕ್ಟರ್ಸ್ ಆಗಲಿ, ಫ್ರಂಟ್ ಲೈನ್ ಸ್ಟಾಫ್, ಲ್ಯಾಬ್ ಟೆಕ್ನಿಷಿಯನ್ಸ್ ಆಗ್ಬೋದು, ನರ್ಸಿಂಗ್ ಸ್ಟಾಫ್ ಆಗ್ಬೋದು, ಇಲ್ಲ ಕ್ಲೀನಿಂಗ್ ಸ್ಟಾಫ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, PG ಸ್ಟೂಡೆಂಟ್ಸ್ ಆಗ್ಬೋದು, ಇಂಟರ್ನ್ಸ್ ಆಗ್ಬೋದು, ಎಲ್ಲರೂ ನಾವು ಸಿದ್ಧವಾಗಿದ್ದೀವಿ. 24 ಅವರ್ಸ್ ಇಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಏನು ಈಗ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ ಸ್ವಲ್ಪ ಕ್ಲೋಸ್ ಆಗಿದೆ ಇನ್ನು PSCCಯಿಂದ ಆಗಲಿ, ಈಗ ರಿಮ್ಸ್ ಎಲ್ಲ ಕೊರೋನಾಗೋಸ್ಕರ ಇದು ಮಾಡಿದ್ದಕ್ಕೆ ನಮಗೂ ಲೋಡ್ ಜಾಸ್ತಿ ಆಗಿದೆ, ಎಲ್ಲ ಕಡೆಯಿಂದ ಇಲ್ಲೇ ಬರ್ತದೆ. ನಾವು ಹೇಳಿದ್ವಿ ಎಲ್ಲರಿಗೂ ಟೋಟಲ್ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಈ ಹಾಸ್ಪಿಟಲಲ್ಲಿ, ಎನಿ ಡಿಪಾರ್ಟ್ಮೆಂಟ್, ಈವನ್ ಡೆಲಿವರಿ ಬಂದರೆ ಫ್ರೀ ಎವ್ರಿಥಿಂಗ್. ಬಟ್ ಸ್ವಲ್ಪ ಜನ ಏನೋ ಮೊನ್ನೆ ಯಾರೋ ಹೇಳಿದರು ಇಲ್ಲಿ ಏನೋ ಆಗಿದೆ ಅದೇ ಆಗಿದೆ ಅಂತ ಒಂದು ಪೇಪರ್ನಲ್ಲಿ ನೋಡು. ದಯವಿಟ್ಟು ಅಂಥದ್ದೇನಿದ್ರೆ ಪೇಪರ್ ಮಿತ್ರಗೂ ನಾನು ಪತ್ರಿಕಾ ಮಿತ್ರಕ್ಕೆ ನಾನು ಏನಿದ್ರೆ ಮೆಡಿಕಲ್ ಸೂಪರಿಂಟ ಅವನು ನಾವು ಕೇಳ್ಬೋದು, ಕೇಳಿ ವಾಸ್ತವ ಏನಿದ್ರೆ ಬಂದರೆ ನಮ್ಮ ದೃಷ್ಟಿಗೆ ಬಂದ್ರೂ ನಾವು ಇದು ಮಾಡ್ತೀವಿ. ಈಗ ಕರೋನಾ ಇದೆ, ನಾವೆಲ್ಲರಿಗೆ ಈಗ ರಾಜ್ಯ ಸರ್ಕಾರ ಆಗಲಿ ಇಲ್ಲ ನಮ್ಮ ರಾಷ್ಟ್ರ ಸರ್ಕಾರ ಆಗಲಿ ಅವರು ಏನು ನಮಗೆ ಅಡ್ವೈಸ್ ಕೊಡ್ತಾರೋ, ಸೂಚನೆಗಳು ಕೊಡ್ತಾರೋ, ಆ ಸೂಚನೆಗೆ ತಕ್ಕಂಥ ನಾವು ಕೋಪರೇಟ್ ಮಾಡಬೇಕಾಗ್ತದೆ.
ಈ ಸಂದರ್ಭದಲ್ಲಿ ಸ್ವಾತಿ ಎಸ್ಆರ್ ರೆಡ್ಡಿ, ಕುಲಸಚಿವ ಡಾಕ್ಟರ್ ಟಿ ಶ್ರೀನಿವಾಸ್ ಸೇರಿದಂತೆ ನವೋದಯ ಸಮೂಹ ಸಂಸ್ಥೆಗಳ ಪ್ರಾಚಾರ್ಯರು, ವೈದ್ಯಕೀಯ ಕಾಲೇಜಿನ ಮುಖ್ಯಸ್ಥರು, ವೈದ್ಯರು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ನಗರ ವಾರ್ಡ್ ನಂಬರ್ 2 ರಾಗಿಮಾನ್ ಗಡ್ಡೆ ಬಡಾವಣೆಯಲ್ಲಿ ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ಆಹಾರ ಧಾನ್ಯಗಳನ್ನು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ವಿತರಿಸಿದರು. ನಗರದ ವಾರ್ಡ್ ನಂಬರ್ 2 ರಾಗಿಮಾನ ಗಡ್ಡೆ ಬಡಾವಣೆಯಲ್ಲಿ ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ಆಹಾರ ಧಾನ್ಯಗಳನ್ನು ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ವಿತರಿಸಿದರು. ಕೊರೋನಾ ದಿಗ್ಬಂಧನದಿಂದ ಬಡ ಜನರು ಕೂಲಿ ಕೆಲಸವಿಲ್ಲದೆ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಯಣ್ಣ, ಬಡ ಜನರೇ ಹೆಚ್ಚಾಗಿ ವಾಸಿಸುವ ಜನರಿದ್ದು ವಿಧಾನ ಪರಿಷತ್ ಸದಸ್ಯ ಎನ್ಎಸ್ ಬೋಸರಾಜ್ ಹೆಸರಿನಲ್ಲಿ ಸಂಕಷ್ಟದಲ್ಲಿರುವ 300 ಕುಟುಂಬಗಳ ಜನರ ಸೇವೆ ಮಾಡುತ್ತಿರುವ ಎನ್ಎಸ್ ಬೋಸರಾಜ್ ಫೌಂಡೇಶನ್ನಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ಆಹಾರ ಧಾನ್ಯ ವಿತರಿಸಲಾಗಿದೆ. ಜನರು ಲಾಕ್ಡೌನ್ ಬೆಂಬಲಿಸಿ ಕೊರೋನಾ ತಡೆಯಲು ಸಹಕರಿಸಬೇಕೆಂದರು. ವಾರ್ಡ್ ನಂಬರ್ 2 ರಾಗಮಾನಗಡ್ಡೆ ಕೊಳಚೆ ಪ್ರದೇಶದಲ್ಲಿ ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಬಡವರಿಗೆ ಆಹಾರ ಪದಾರ್ಥಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ರಾಗಮಾನಗಡ್ಡೆ ಅತ್ಯಂತ ಹಿಂದುಳಿದ ಮತ್ತು ಹೆಚ್ಚಾಗಿ ಅರ್ಜೆಂಟ್ರಿ ವಾಸಿಸುವಂಥ ಪ್ರದೇಶ ಇದು, ಬಹಳ ಕೂಲಿ ಕಾರ್ಮಿಕರ ಪ್ರದೇಶ. ಅಂಥ ಪ್ರದೇಶವನ್ನು ಗುರುತಿಸಿ ವಿಧಾನ ಪರಿಷತ್ ಸದಸ್ಯರಾದ ಎನ್ಎಸ್ ಬೋಸರಾಜ್ ಅವರ ಹೆಸರಲ್ಲಿ ರಚನೆಯಾಗಿರುವಂತಹ ಎನ್ಎಸ್ ಬೋಸರಾಜ್ ಫೌಂಡೇಶನ್ ವತಿಯಿಂದ ಏನಿವತ್ತು ಪಡಿತರ ದಿನಸುಗಳ ಕಿಟ್ಗಳನ್ನು ಕೊಡುವಂಥ ಕಾರ್ಯಕ್ರಮ ನಾವು ಮಾಡಿದ್ದೀವಿ. ಇದು ಕಡು ಬಡವರಿಗೆ ಕೊಡುವಂಥ ಕಾರ್ಯಕ್ರಮ. ಯಾರಿಗೆ ಆಸರೆ ಇಲ್ಲ, ಯಾರಿಗೆ 20-25 ದಿವಸದಿಂದ ಕೂಲಿ ಸಿಕ್ಕಿಲ್ಲ, ಅಂಥವರಿಗೆ ನೆರವಾಗುವಂಥ ಕಾರ್ಯಕ್ರಮ ಇವತ್ತು ಫೌಂಡೇಶನ್ ಮಾಡಿದೆ. ಹಾಗಾಗಿ ಫೌಂಡೇಶನ್ನ ಈ ಕಾರ್ಯಕ್ರಮ ಅತ್ಯಂತ ಅಭಿನಂದನೀಯ. ರಾಯಚೂರು ನಗರದಲ್ಲೂ ಕೂಡ ಇಂಥ ಕಾರ್ಯಕ್ರಮ ಹಲವಾರು ವಾರ್ಡ್ಗಳಲ್ಲಿ ಇವತ್ತು ಸಾಂಕೇತಿಕವಾಗಿ ನಡೀತಾ ಇದೆ ಅಂತೇಳಿ ಹೇಳಿ ಕೂಡ ನನಗೆ ಬಹಳ ಸಂತೋಷ ಅನಿಸ್ತದೆ. ಇದಕ್ಕೆ ಬಡವರಿಗೆ ನೆರವಾಗ್ತದೆ ಈ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಅನಂತು, ಬಸಯ್ಯ, ಹನುಮಂತು, ವಿಜಯ್, ಲಾಜರ್, ಶಂಸು, ಸಚಿನ್ ಸೇರಿದಂತೆ ಅನೇಕರಿದ್ದರು. ದಿನವಿಡೀ ಕೆಲಸ ಮಾಡಿ ಸುಸ್ತಾಗಿದೆಯೇ? ಬೆನ್ನು ನೋವು, ಕತ್ತು ನೋವಿನಿಂದ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಪರದಾಡುತ್ತಿರುವಿರಾ? ಹಾಗಾದರೆ ನಿಮ್ಮ ಸುಖಕರ ನಿದ್ರೆಗಾಗಿಯೇ ತಯಾರಿಸಲಾಗಿದೆ ಸ್ಲೀಪ್ ವೆಲ್ ಮ್ಯಾಟ್ರಿಸ್. ಇಲ್ಲಿ ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 2.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೆನ್ಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 1.0, ಸ್ಲೀಪ್ ವೆಲ್ ಕಂಫರ್ಟ್ ಸೆಲ್ ಸೀರೀಸ್ 2.0. ವೆನ್ ಯು ಗೋ ಟು ಸ್ಲೀಪ್, ದ ಕಂಫರ್ಟ್ ಸೆಲ್ಸ್ ಗೆಟ್ ಟು ವರ್ಕ್. ಸ್ಲೀಪ್ ವೆಲ್ ರೆಸ್ಟಿಂಗ್ ಗೋಡ್, ಸ್ಲೀಪ್ ವೆಲ್ ಲೆಟೆಕ್ಸ್ ಪ್ಲಸ್, ಸ್ಲೀಪ್ ವೆಲ್ ಮೈ ಮ್ಯಾಟ್ರಿಸ್, ಸ್ಲೀಪ್ ವೆಲ್ ಉಮಂಗ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್, ಸ್ಪೆನೆಟಿಕ್ ಏರ್ ಲಕ್ಸರಿ, ಸ್ಲೀಪ್ ವೆಲ್ ಮೈ ಪಿಲೋಸ್, ಸ್ಲೀಪ್ ವೆಲ್ ಬ್ಯಾಕ್ ಸಪೋರ್ಟ್ ಸ್ಪೆನೆಟಿಕ್ ಏರ್ ಅವೈಲೇಬಲ್ ಇನ್ 14 cm 5.5 ಥಿಕ್ನೆಸ್. ಎಕ್ಸ್ಚೇಂಜ್ ಯುವರ್ ಓಲ್ಡ್ ಮ್ಯಾಟ್ರಿಸ್ ವಿತ್ ನ್ಯೂ ಒನ್. ಎಕ್ಸ್ಚೇಂಜ್ ಆಫರ್ ಅವೈಲೇಬಲ್. ವಿಸಿಟ್ ಜೈ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್ ಅಡ್ಮಿಷನ್ಸ್ ಓಪನ್ ಫಾರ್ 2020-21. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಫ್ಯೂ ಆಫ್ ದ ಹೈಲೈಟಿಂಗ್ ಫ್ಯೂಚರ್ ಆಫ್ ಪ್ರೋಗ್ರಾಮ್ ಇನ್ ಕ್ಯೂಟ್ ಸ್ಪೋಕನ್ ಇಂಗ್ಲಿಷ್ ಅಸೆಂಬ್ಲಿ ಆಕ್ಟಿವಿಟಿ, rewards and recognition, conversation, Montessori methodology, bus facility from home, student teacher ratio 1:20, a group of John Milton Techno High School.
For more details, please contact address Lingaskur Road near Old Check Post, Raichur. Mobile number 90351-29938-94954-3549. Number one, preschool chain. At the age of three, unlocking a lock was my biggest achievement. But Ria, she can unlock phones, tablets, laptops. Even the child lock. Today's kids are smarter. That's why I sent Ria to EuroKids. The next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane, this is my car, but Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun. John Milton Techno High School, Nursery, LKG, UKG and 1st standard to 10th standard. Recognized by Government of Karnataka, State and CBSE's concept. The right path for IIT, JEE, medical and other competitive exams. IIT and medical foundations start from 6th standard to 9th standard. Volunteers NSO, NCO, IMO, IEO, NTSC, a concept with difference. Futures of our school, computer lab, digital room, science lab, library room, activity room, auditorium room and dance hall, every fourth Saturday workshop, techno curriculum, activity based education, music, yoga, art and craft, karate, burden free education, student teachers ratio 1:25. Admissions are in progress, UKG to 10th standard, hostel facility 6th standard to 10th standard. For more details, please contact address Lingaskur Road, opposite Agriculture in the city, Raichur. Mobile number 90351-29938-96322-38227-94954-3549. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, damro, cello chairs, supreme sofa set, doko style furnitures, Sri steel furnitures. For more details, please contact Bharat Furniture CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Baldwin Co-Education School, affiliated to ICSC, a unit of Baldwin Methodist Educational Society, Bangalore, Methodist Mission Compound, Rampur Road, Raichur. Admissions open for pre-nursery to class 10th standard for the academic year 2020-21. Applications are available. Our facilities: good infrastructure, smart classes, well-equipped laboratories, dynamic teamwork, innovative programs, well-equipped computer lab, well-furnished book room, and transportation facilities available.
Our school timings, pre-nursery 9 a.m. to 12:10 p.m. and nursery to 10th standard 9 a.m. to 3:45 p.m. For more details, contact Baldwin Co-Educational School, Methodist Mission Compound, Rampur Road, Raichur. Mobile number 9449509715944876384 and 8313004869. ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆಯಂತೆ ಇಂದು ವಾರ್ಡ್ ನಂಬರ್ 17 ಸಾಯಿಸಿನ ಅಪಾರ್ಟ್ಮೆಂಟ್ನಲ್ಲಿ ಕೊರೋನಾ ವೈರಸ್ ಕುರಿತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಶಿಲ್ಪಾ ಮೆಡಿಕೇರ್ ಸಂಸ್ಥೆಯ ಪ್ರಮುಖರಾದ ಪ್ರಮೋದ್ ಕುಮಾರ್ ಮತ್ತು ಪ್ರಹ್ಲಾದ್ ರಾವ್ ಅವರು ಸಾರ್ವಜನಿಕರಿಗೆ ತಿಳಿಸಿದರು ಮತ್ತು ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವನ್ನು ಸಿಂಪಡಿಸಲಾಯಿತು. ಜನಪ್ರಿಯ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೂಚನೆಯಂತೆ ಇಂದು ವಾರ್ಡ್ ನಂಬರ್ 17 ಸಾಯಿಸೀನ ಅಪಾರ್ಟ್ಮೆಂಟ್ನಲ್ಲಿ ಕೊರೋನಾ ವೈರಸ್ ಕುರಿತು ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಶಿಲ್ಪಾ ಮೆಡಿಕೇರ್ ಸಂಸ್ಥೆಯ ಪ್ರಮುಖರಾದ ಪ್ರಮೋದ್ ಕುಮಾರ್ ಮತ್ತು ಪ್ರಹ್ಲಾದ್ ರಾವ್ ಅವರು ಸಾರ್ವಜನಿಕರಿಗೆ ತಿಳಿಸಿದರು ಮತ್ತು ಸೋಡಿಯಂ ಹೈಪೋಕ್ಲೋರೈಡ್ ದ್ರಾವಣವನ್ನು ಸಿಂಪಡಿಸಲಾಯಿತು. ವಾರ್ಡ್ ನಂಬರ್ 17 ಮುಂಜಾಗ್ರತೆ ತಗೊಂಡ ಕೊರೋನಾ ವೈರಸ್ ಅನ್ನು ನಾವು ಯಾವ ರೀತಿ ಅದನ್ನು ಮಟ್ಟ ಹಾಕ್ಬೋದು, ಅದನ್ನು ನಾವೇನು ಮುನ್ನೆಚ್ಚರಿಕೆ ಕ್ರಮಗಳು ತಗೋಬೇಕು ಅದರ ಬಗ್ಗೆ ಮಾತಾಡಲು ನಮ್ಮ ಶಿಲ್ಪಾ ಮೆಡಿಕೇರ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ MD ಆಗಿರ್ತಕ್ಕಂಥ ಪ್ರಮೋದ್ ಕುಮಾರ್ ಅವರು ಬಂದಿದ್ದಾರೆ. ನಾನು ಅವರಿಗೆ ನಮ್ಮ ವಾರ್ಡಿನ ಎಲ್ಲರ ಪರವಾಗಿ ಅವರು ಸಾಯಿಸಿನ ಅಪಾರ್ಟ್ಮೆಂಟ್ ಅವರನ್ನು ಸ್ವಾಗತ ಕೋರುತ್ತೇನೆ. ಆಮೇಲೆ ಅದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅದೇ ರೀತಿಯಾಗಿ ಯಾರು ಮನೆಯಿಂದ ಹೊರಗೆ ಬರಬಾರ್ದು, ಆಮೇಲೆ ಅದರಿಂದ ಯಾವ ರೀತಿ ಮುಂಚೆ ಕ್ರಮ ತಗೋಬೇಕು. ಆಮೇಲೆ ನಮ್ಗೀಗ ಏನು ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಏನೊಂದು ಇದೆ, ಅದು ಹೊಡೋದ್ರಿಂದ ಏನಾಗ್ತದೆ, ಕೊರೋನಾ ಬ್ಯಾಕ್ಟೀರಿಯಾ ಸೇರ್ತವೆ ಅವು ಸತ್ತೋಗ್ತಾವ, ಅದು ಬಿಟ್ಟು ಬೇರೆ ಬೇರೆ ಯಾವ ಬ್ಯಾಕ್ಟೀರಿಯಾ ಇದ್ರು ಅವು ಕೂಡ ಕಡಿಮೆ ಆಗ್ತಾವ. ಅದೊಂದು ಕಾರ್ಯಕ್ರಮ ಇವತ್ತು ನಾವು ವಾರ್ಡ್ ನಂಬರ್ ಸಾಯಿಸಿನ ಅಪಾರ್ಟ್ಮೆಂಟ್ ಇದು ಮಾಡಬೇಕು, ಇಲ್ಲಿ ಒಂದು ಮುಂಜಾಗ್ರತೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ ಕರ್ಕೊಂಡು ಬಂದೀವಿ. ಅದಕ್ಕೆ ಈಗ ಮುಂದಿನ ಕಾರ್ಯಕ್ರಮ ಪ್ರಾರಂಭ ನಡೆಸ್ಕೊಳ್ಬೇಕಂತ ಅವರು ನಮ್ಮನ್ನು ಬಂದು ಅವೇರ್ನೆಸ್ ಬಗ್ಗೆ ಹೇಳಬೇಕಂತ ಹೇಳಿದರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕೊರೋನಾ ಒಂದು ಮಹಾಮಾರಿ, ಇದು ಬಂದರೆ ಇದಕ್ಕೆ ಯಾವುದೇ ಔಷಧ ಇಲ್ಲ. ಆದರೆ ಇದನ್ನು ತಡೆಯಲಿಕ್ಕೆ ನಾವು ಬೇಕಾದಷ್ಟು ಕ್ರಮಗಳನ್ನು ಕೈಗೊಳ್ಳಬಹುದು. ಇದು ಬರದೇ ಇರಂಗೆ ನೋಡಿಕೊಂಡ್ರೆ, ಯಾಕಂದರೆ ಒಬ್ಬರಿಗೆ ಬಂತಂದರೆ ಇನ್ನೂ 10 ಮಂದಿಗೆ ಹರಡಿಬಿಡ್ತದೆ. ಆದ್ದರಿಂದ ನಾವು ಇವತ್ತು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ತಗೊಂಡಿದ್ದೀವಿ. ಇವಾಗ ಪ್ರಹ್ಲಾದ್ ಅವರು ಇನ್ನೂ ಡೀಟೇಲ್ ಆಗಿ ಎಲ್ಲರಿಗೆ ತಿಳಿಸ್ಕೊಡ್ತಾರೆ. ಮತ್ತು ನಾವು ನಮ್ಮ ಕಂಪನಿ ಕಡೆಯಿಂದ ಒಂದು ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಬರ್ತದೆ, ಇದು 0.1% ಸೊಲ್ಯೂಷನ್. ಇದನ್ನು ಎಲ್ಲ ಕಡೆ ಸಿಂಪಡಣೆ ಮಾಡಿ ನಿಮ್ಮ ಮನೆಯಲ್ಲಿ ಕೂಡ ಯೂಸ್ ಮಾಡಿದರೆ ಕೂಡ
ಅದು ವೈರಸ್ ಇದ್ರೆ ಕೂಡ ಒಂದು ನಿಮಿಷದಲ್ಲಿ ಸತ್ತು ಹೋಗ್ಬಿಡ್ತದೆ. ಯಾವುದೇ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಆಗಲಿ ಯಾವುದೇ ಇದ್ರೂ ಕೂಡ ಒಂದು ನಿಮಿಷದಲ್ಲಿ ಸತ್ತು ಹೋಗ್ಬಿಡ್ತದೆ. ಇದು ಒಂದು ಪ್ರಿವೆಂಟಿವ್ ಮೇಜರ್. ಅದಕ್ಕೆ ನಾವು ಡಿ ಸಿ ಅವರಿಗೆ ಮಾತಾಡಿದಾಗ ಅವರೇನಾದರೂ ಎಲ್ಲ ಕೊಟ್ಬಿಡ್ರಿ, ನಾವು ಮುನ್ಸಿಪಾಲ್ಟಿ ಕಡೆಯಿಂದ 35 ವಾರ್ಡ್ಗಳಿಗೂ ಮಾಡ್ತೀವಿ ಅಂತ ಹೇಳಿದರು. ಇವತ್ತು ನಿನ್ನೆ ನಾವು ಡಿ ಸಿ ಅವರಿಗೆ ಹೇಳಿದ ಮೇಲೆ ಇವತ್ತು ಮುನ್ಸಿಪಾಲ್ಟಿಯವರು ಬಂದರು, 4,000 ಲೀಟ್ರ್ ತೊಗೊಂಡು ಹೋಗಿದ್ದಾರೆ. ಇವತ್ತು ಶಶಿರಾಜ್ ಅವರು ಬೆಳಗ್ಗೆ ನಮ್ಗೆ ಕೇಳಿಕೊಂಡ್ರು, ನಮ್ಮ ಅಪಾರ್ಟ್ಮೆಂಟ್ಗೆ ಒಂದಿಷ್ಟು ಕೊಟ್ಟು ಕಳಿಸ್ರಿ ಅಂತ ಹೇಳಿದರು. ಒಂದು 20 ಲೀಟ್ರ್ ನಾವು ಕೊಟ್ಟು ಕಳಿಸಿದ್ದೀವಿ. ಒಂದು ಲೀಟ್ರಿಂದ 80 ಲೀಟ್ರ್ ಆಗುತ್ತೆ ಇದು. ಅದರಿಂದ ನೀವು ನಿಮ್ಮ ಅಪಾರ್ಟ್ಮೆಂಟ್ಗೆ ಇನ್ನೂ 15-20 ದಿವಸವರೆಗೆ ಸುರಕ್ಷಿತವಾಗಿರ್ಬೋದು. ಇನ್ನೂ ಬೇಕಾದರೆ ನಾವು ಕೊಟ್ಟು ಕಳಿಸ್ತೀವಿ. ಆದ್ದರಿಂದ ನೀವು ಪ್ರಹ್ಲಾದ್ರವರು ಏನು ಹೇಳ್ತಾರೆ ಅವೆಲ್ಲ ಮುಂಜಾಗ್ರತೆಯನ್ನು ಪಾಲಿಸಿರಿ, ಮತ್ತು ನಮ್ಮ ರಾಯಚೂರಿಗೆ ಕೊರೋನಾ ಬರೋದಂಗೆ ನೀವು ನೋಡ್ಕೊಳ್ರಿ. ನಮ್ಮ ದೇಶಕ್ಕೂ ಬರಬಾರ್ದು, ಆದರೆ ಬಂದುಬಿಟ್ಟಿದೆ, ಬಂದದ್ದು ಇನ್ನೂ ಜಾಸ್ತಿ ಆಗಬಾರ್ದು. ಇಷ್ಟು ಹೇಳಿ ನನ್ನ ಮಾತು. ಯಾಕೆ ಅಂತೇಳಿ ಅನ್ನೋದೊಂದು ಭಾವನೆ ಎಲ್ಲರ ಹತ್ರ ಇರುತ್ತೆ. ಆದರೆ ಶಶಿರಾಜ್ ಸರ್ ಈ ಒಂದು ಕಾರ್ಯಕ್ರಮ ಸ್ವಲ್ಪ ನಾವು ಎಲ್ಲರಿಗೂ ತಿಳಿಸಿ ಹೇಳೋಣ ಅಂತೇಳಿ ಎಲ್ಲರ ಒಂದು ಉದ್ದೇಶಕ್ಕಾಗಿ, ಎಲ್ಲರ ಒಂದು ಲೈಫ್ಗೋಸ್ಕರ, ಸುರಕ್ಷತೆ ಲೈಫ್ಗೋಸ್ಕರ ದಯಮಾಡಿ ಬರ್ರಿ ಸರ್, ನಾನು ಎಲ್ಲ ಇದು ಮಾಡ್ತೀನಿ, ಅರೇಂಜ್ ಮಾಡ್ತೀನಿ ಅಂತೇಳಿ ಅವರು ಸ್ವ ಇಚ್ಛೆಯಿಂದ ಏನಿದು ಪ್ರೋಗ್ರಾಮ್ ಮಾಡಿದ್ದಾರೆ. ಇದು ಹ್ಯಾಟ್ಸ್ ಆಫ್ ಟು ಶಶಿಧರ್ ಸರ್, ಶಶಿಧರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಯಾಕಂದರೆ ಇಷ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ಮಾಡೋರು ಭಾಳ ಕಡಿಮೆ ಸರ್. ಅವ್ರದ್ದು ತಮ್ಮ ಏರಿಯಾ, ತಮ್ಮ ಅಪಾರ್ಟ್ಮೆಂಟು, ನಮ್ಮದು ಕಾಲನಿ ಎಲ್ಲ ಮೇಂಟೈನ್ ಮಾಡೋರು. ನೀವೇನು ಹೇಳ್ತೀರಿ ಹೇಳಿ ಸರ್, ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ ಹೇಳಿ ಅವರು ನಮ್ಮನ್ನು ಕರೆಸಿದ್ದಾರೆ. ಒಂದು, ನಾನು ಭಾಷಣಕಾರ ಅಲ್ರಿ, ನನಗೆ ಮಾತಾಡಲಿಕ್ಕೆ ಜಾಸ್ತಿ ಬರಲ್ಲ. ಏನಿದೆ ಫ್ಯಾಕ್ಟ್ ನಾವು ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು, ಅದನ್ನು ನಾನು ಹೇಳ್ಕೊಡ್ತೀನಿ ಸರ್. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಬೇಕು. ತಾವೆಲ್ಲರೂ, ದೇರ್ ಇಸ್ ನೋ ಡೌಟ್, ನಮಗಿಂತ ತಮಗೆಲ್ಲರಿಗೂ ನಾಲೆಜ್ ಇದೆ. ಎಲ್ಲರೂ ಎಜುಕೇಟೆಡ್ಸ್ ಇದ್ದೀರಿ, ಡೆಫಿನೆಟ್ ನಮಗಿಂತ ಹೆಚ್ಚಿನ ನಾಲೆಜ್ ನಿಮಗಿದೆ. ವಾಟ್ಸಪ್ ಇದೆ, ಇಂಟರ್ನೆಟ್ ಇದೆ. ಪ್ರತಿಯೊಬ್ಬರಿಗೆ ಹೆಣ್ಮಕ್ಕಳಿಂದ ಹಿಡ್ಕೊಂಡು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಪಾಸಿಟಿವ್ ಇದೆ, ಹೈದರಾಬಾದಲ್ಲಿ ಎಷ್ಟು ಪಾಸಿಟಿವ್ ಇದೆ, ಕರ್ನಾಟಕದಲ್ಲಿ ಎಷ್ಟು ಪಾಸಿಟಿವ್ ಇದೆ ಅಂತ ಕೇಳಿಬಿಟ್ರೆ ಇನ್ಸ್ಟಂಟ್ ಆನ್ಸರ್ ಮಾಡಿಬಿಡ್ತಾರೆ. ನೀವುಗಳು ನೋಡ್ತೀರಿ, ನ್ಯೂಸ್ಗಳು ನೋಡ್ತೀರಿ, ಎಲ್ಲರೂ ನೋಡ್ತೀರಿ, ಎಲ್ಲರಿಗೂ ನಾಲೆಜ್ ಇದೆ. ಆದರೆ ನಾವು ಪ್ರಾಕ್ಟಿಕಲ್ ಇಲ್ಲ, ಪ್ರಾಕ್ಟಿಕಲ್ ಅಂದರೆ ಏನಂದರೆ ನಾವು ನೋಡ್ಲಿಕ್ಕೆ ಎಲ್ಲರಿಗೂ ಮೆಸೇಜ್ ಮಾಡ್ತೀವಿ, ಎಲ್ಲರಿಗೂ ಕೊಡ್ತೀವಿ, ಅವೋ ಅಲ್ಲಿ ಬಂತು ಕರೋನಾ ಪಾಸಿಟಿವ್ ಬಂತು, ಇದು ಬಂತು. ಬಟ್ ನಾವು ಏನು ನಮ್ಮ ಮನೆಯಲ್ಲಿ ನಾವು ಮುನ್ನೆಚ್ಚರಿಕೆ ತಗೊಳ್ಳಿಕ್ಕೆ ಅನ್ನೋದು ಬಹಳ ಮುಖ್ಯವಾದ ವಿಷಯ. ಇದನ್ನು ಪ್ಲೀಸ್ ದಯವಿಟ್ಟು ಕೇಳಬೇಕು. ಇದು ತಮ್ಮೆಲ್ಲರಿಗೆ ಗೊತ್ತು, ಕೊರೋನಾ ವೈರಸ್ದು ಲಕ್ಷಣಗಳು ಏನು ಅನ್ನೋದು ಇನ್ಸ್ಟೆಂಟಾಗಿ ನಿಮಗೆಲ್ಲರೂ ಹೇಳ್ತೀರಿ. ಒಂದು ಫೀವರು, ಒಂದು ಕೋಲ್ಡು, ಒಂದು ಕಫು, ಕೆಮ್ಮು, ಜ್ವರ ಹಾಗೂ ಶೀತ. ಇವು 3 ಲಕ್ಷಣ ಇದ್ದರೆ ಅವರಿಗೆ ಕೋವಿಡ್ದು ಕೊರೋನಾ ವೈರಸ್ದು ಪಾಸಿಟಿವ್ ಇದೆ ಅಂತ ನಮಗೆ ಎಲ್ಲರಿಗೂ ನಾಲೆಜ್ ಇದೆ. ಬಟ್ ಇಷ್ಟಿದ್ರೆ ಸಾಕಾಗಲ್ಲ. ನಾವು ಏನು ಮುನ್ನೆಚ್ಚರಿಕೆ ವಹಿಸ್ಬೇಕೆಂಬುದು ಇಂಪಾರ್ಟೆಂಟು. ಪ್ರಾಕ್ಟಿಕಲ್ಲಾಗಿ ಏನು ಮಾಡಬೇಕೆಂಬುದು ನನಗೆ ತಿಳಿದಿದ್ದು ನಾನು ನಿಮ್ಮಿಂದ ಹಂಚಿಕೊಡ್ತೀನಿ. ಮುಖ್ಯವಾಗಿ ಮಾಸ್ಕ್, ಪ್ರತಿಯೊಬ್ಬರು ಮಾಸ್ಕ್ ಹಾಕ್ಕೊಳ್ಬೇಕು, ನಿಜ. ಆದರೆ ಯಾವಾಗ ಹಾಕೋಬೇಕು? ಯಾವಾಗಲೂ ಮನೆಯಲ್ಲಿದ್ದಾಗೂ ಹಾಕೋಬೇಕಾ, ಅಥವಾ ಎಲ್ಲಿ ಹೊರಗಡೆ ಹೋದಾಗ ಹಾಕೋಬೇಕಾ? ನಾವು ಈ ಥರ ಎಲ್ಲರೂ ಕಲ್ತಾಗ ಹಾಕೋಬೇಕಾ ಅನ್ನೋದು ಬಹಳ ಮುಖ್ಯ. ಮಿನಿಮಮ್ 3 ಫೀಟ್ ಡಿಸ್ಟೆನ್ಸ್ ನಾವು ಏನಾದರೂ ಮೇಂಟೈನ್ ಮಾಡಿದರೆ ಅಲ್ಲಿ ಮಾಸ್ಕ್ ಅವಶ್ಯಕತೆ ಇಲ್ಲ. ಹಾಕಿಕೊಂಡ್ರೆ ಒಳ್ಳೆಯದು, ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ. ಇದು ಫಸ್ಟ್ ನಾವು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಮಾಸ್ಕ್ ಯಾವಾಗಲೂ ಹಾಕೊಂಡು ಅದು ಇರಿಟೇಷನ್ ಆಗಿ ಅದು ಸ್ವಲ್ಪ ನಮ್ಮದು ಸಫೋಕೇಷನ್ ಆಗಿಬಿಟ್ಟು ಆ ಥರ ಆಗಬಾರ್ದು, ಆ ಥರ ಅವಶ್ಯಕತೆ ಇಲ್ಲ. ನೀವು ಡಿಸ್ಟೆನ್ಸ್ ಇದ್ದೀರಿ, ಅವಶ್ಯಕತೆ ಇಲ್ಲ, ತೆಗಿಬೋದು. ಸೊ ಬಟ್ ಯಾವಾಗಲೂ ಕೀಪ್ ಉತ್ತೀವಿ, ನಿಮ್ಮ ಹತ್ರ ಯಾವಾಗಲೂ ಇಟ್ಕೊಳ್ಬೇಕು. ಸೊ ಈ ಥರ ನಾವು ಫಸ್ಟ್ ಮಾಸ್ಕ್ ಮನೆಯಲ್ಲಿ ನಾನು ಕೆಲವು ಕಡೆ ಪ್ರಾಕ್ಟಿಕಲಾಗಿ ನೋಡಿದ್ದೀನಿ ರೀ, ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಹಾಕೊಂಡಿರ್ತಾರೆ, ಅಷ್ಟು ಮಾಸ್ಕ್ಗಳು ಹಾಕೊಂಡಿರ್ತಾರೆ, ಅಂಥ ಅವಶ್ಯಕತೆ ಇಲ್ಲ. ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಮಾಸ್ಕ್ಗಳನ್ನು ಹಾಕೊಳ್ಳಿಲ್ಲ ಅಂದ್ರೂ ತೊಂದರೆಯಿಲ್ಲ. ಆದರೆ ಗುಂಪು ಕಟ್ಟಿದಲ್ಲಿ ಒಬ್ಬರಿಗೊಬ್ಬರಿಗೆ ಹತ್ತಿರ ಇದ್ದಲ್ಲಿ ದಯಮಾಡಿ ಮಾಸ್ಕ್ ಹಾಕಬೇಕು. ಯಾಕಂದರೆ ಅದು ಕೆಮ್ಮಿನಲ್ಲಿ, ಆನಂತರ ಸೀನಿದಲ್ಲಿ ಅದೇನು ಉಗುಳು ಹೊರಗಡೆ ಬರುತ್ತೆ, ಯಾರಿಗೆ ಪಾಸಿಟಿವ್ ಇರುತ್ತೆ ಅವ್ರದ್ದು ಬಂದಾಗ ನಮ್ಮ ಮೈ ಮೇಲೆ ಸಿಡಿದಾಗ, ನಾವು ಕೈಲಿಂದ ಮುಟ್ಟಿದಾಗ, ನಾವು ಮುಖಕ್ಕೆ ಅಥವಾ ಕಣ್ಣಿಗೆ ತಿಕ್ಕೊಂಡ್ರೆ ಅದು ಏನಾಗುತ್ತೆ, ಅದು ನಮಗೂ ಹರಡುತ್ತೆ. ಇಮಿಡಿಯೇಟ್ಲಿ ಇಟ್ ವಿಲ್ ಸ್ಪ್ರೆಡ್. ಸೊ ಇದು ಮಾಸ್ಕ್. ಎರಡನೇದಾಗಿ ಬಹುಮುಖ್ಯವಾಗಿ ಸ್ಯಾನಿಟೈಸರ್. ಎಲ್ಲರಿಗೂ ಗೊತ್ತು, ತಮ್ಮೆಲ್ಲರ ಹತ್ರ ಒಂದೊಂದು ಸ್ಯಾನಿಟೈಸರ್ ಇರುತ್ತೆ, ನನಗೆ ಗೊತ್ತಿದೆ, ಎಲ್ಲರ ಹತ್ರ ಇದೆ. ಆದರೆ ಅದನ್ನು ಯಾವ ಥರ ಯೂಸ್ ಮಾಡಬೇಕನ್ನೋದು ವೆರಿ ಇಂಪಾರ್ಟೆಂಟ್ ಸರ್. ಸ್ಯಾನಿಟೈಸರ್
ಸರಿಯಾಗಿ ಯೂಸ್ ಮಾಡೋದು ನಾವು ವಿಧಾನ ಕಲ್ತಕೊಳ್ಬೇಕು. ನೀವು ಯಾವಾಗಲೂ ನಿಮ್ಮ ಪ್ಯಾಕೆಟ್ನಲ್ಲಿ ಒಂದು ಸ್ಯಾನಿಟೈಸರ್ ಇಟ್ಕೋಬೇಕು. ಎಸ್ಪೆಷಲಿ ಗಂಡಸರಿಗೆ ನಾನು ಒಂದು ಹೇಳುವ ವಿಷಯ, ಮುಖ್ಯ ವಿಷಯ ಸರ್, ದಯಮಾಡಿ ಅರ್ಥ ಮಾಡಿಕೊಳ್ಳಿ. ನಾವು ಜವಾಬ್ದಾರಿ ಕೆಲಸದವರು ಇರ್ತೀವಿ, ಗೌರ್ಮೆಂಟ್ ಆಫೀಸರ್ ಇರ್ತೀವಿ, ಆನಂತರ ಬಿಸಿನೆಸ್ ಇರುತ್ತೆ, ಯಾವುದೋ ಬಿಸಿನೆಸ್ ಇರುತ್ತೆ, ಹೋಗಲೇಬೇಕು ನಾವುಗಳು ಹೊರಗಡೆ. ಹೋಗಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆದರೆ ನಮ್ಮಲ್ಲಿಂದ ನಾವು ಹೊರಗಡೆ ಹೋಗಿ ಮನೆಯಲ್ಲಿ ಬಂದಾಗ ನಮ್ಮ ಫ್ಯಾಮಿಲಿಯನ್ನು ತೊಂದರೆಯೊಳಗೆ ನಾವು ಮಾಡಿಕೊಳ್ಬಾರ್ದು, ಅವರಿಗೆ ಎಫೆಕ್ಟ್ ಆಗಬಾರ್ದು. ನಮ್ಮ ಫ್ಯಾಮಿಲಿನ ನಾವು ಕಾಪಾಡಿಕೊಳ್ಬೇಕು. ಆ ಒಂದು ಉದ್ದೇಶಕ್ಕೆ ನಾವು ಗಂಡಸರು ಏನು ಮಾಡಬೇಕು? ಸೊ ಯಾವಾಗಲೂ ಪ್ಲೀಸ್ ದಯಮಾಡಿ ನಿಮ್ಮ ಪ್ಯಾಕೆಟ್ನಲ್ಲಿ ಇಟ್ಕೊಳ್ರಿ. ಮನೆಯಲ್ಲಿ ಇಡೋದು, ಅಂಗಡಿಯಲ್ಲಿ ಇಟ್ಟರೆ ಅದು ಉಪಯೋಗ ಇಲ್ಲ. ಯಾವಾಗಲೂ ನಿಮ್ಮ ಪ್ಯಾಕೆಟ್ನಲ್ಲಿ ಒಂದು ಸ್ಯಾನಿಟೈಸರ್ ಇಟ್ಕೋಬೇಕು. ಈ ಥರ ಸ್ಯಾನಿಟೈಸ್ ಮಾಡ್ಕೋಬೇಕು. ಪ್ಲಸ್ ಎಲ್ಲ ಕಾರ್ನರ್ನಲ್ಲಿ ನೀವು ಸರಿಯಾಗಿ ಉಚ್ಚಬೇಕು. ಇದು ವೆರಿ ಇಂಪಾರ್ಟೆಂಟ್. ಈ ಸ್ಯಾನಿಟೈಸ್ ಮಾಡೋದ್ರಿಂದ ನಾವು ಏನಂದ್ರೆ, ಹೊರಗಡೆ ಅಂಗಡಿಯಲ್ಲಿ ನೀವು ಸಾವಿರಾರು ಕಸ್ಟಮರ್ಸ್ಗಳು ಬರ್ತಾ ಇರ್ತಾರೆ, ನೀವು ಎಷ್ಟು ಸೇವೆ ಮಾಡ್ತೀರಂದ್ರೆ ಅದು ಜನಗಳ ಸೇವೆ ಇರುತ್ತೆ. ನಿಮ್ಮದು ಬಿಸ್ನೆಸ್ ಅವ್ರದ್ದಾಗಲಿ, ನಾವು ಕಂಪ್ನಿಯವರಾಗಲಿ. ಇನ್ನೊಬ್ರು ಅಂದರೆ ನಮ್ಮದು ಹಣೆಗೆ ಇದನ್ನ ಲೇಸರ್ ಇರುತ್ತೆ, ಚೆಕ್ ಮಾಡಿಬಿಟ್ರೆ ನಮ್ಮ ಬಾಡಿ ಟೆಂಪರೇಚರ್ ಇನ್ಸ್ಟೆಂಟಾಗಿ ತೋರಿಸ್ಬಿಡುತ್ತೆ, ವಿದಿನ್ ಸೆಕೆಂಡ್ ತೋರಿಸ್ಬಿಡುತ್ತೆ. ಇದು 30-35 degrees ನಾರ್ಮಲ್ ಟೆಂಪರೇಚರ್ ಇರಬೇಕು ಬಾಡಿ ಟೆಂಪರೇಚರ್. ಮನುಷ್ಯನ ಟೆಂಪರೇಚರ್ ಏನಿದೆ, ನಾರ್ಮಲ್ ಟೆಂಪರೇಚರ್ ಈಸ್ 30-35. ಇನ್ ಕೇಸ್ ಇದರಲ್ಲಿ 38 degrees ಯಾರಿಗಾದರೂ ಬಂತಂದರೆ, ಇಟ್ ಈಸ್ ಶೂರ್ ದ್ಯಾಟ್ ಈಸ್ ಹ್ಯಾವಿಂಗ್ ಫೀವರ್. ಸೊ ಇಟ್ ಈಸ್ ಒನ್ ಆಫ್ ದಿ ಸಿಂಪ್ಟಮ್. ಈ ಕೊರೋನಾ ವೈರಸ್ನ ಲಕ್ಷಣಗಳಲ್ಲಿ 3 ಒಂದು ಲಕ್ಷಣ ಅಂತೂ ಸಿಕ್ತು. ಅವಾಗ ಏನು ಮಾಡ್ತಾರೆ ಅವರು, ಅವ್ರನ್ನ ಸ್ಕ್ರೀನ್ ಮಾಡಿಬಿಡ್ತಾರೆ, ಸಪ್ರೇಟ್ ಮಾಡಿಬಿಡ್ತಾರೆ, ಏರ್ಪೋರ್ಟಲ್ಲಿ ಇದರಲ್ಲಿ ಸೈಡಿಗೆ ನಿಂದಿರ್ಸ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾರೆ, ಅವರಿಗೆ ಕೋಲ್ಡ್ ಇದೆಯಾ, ಕಫನೂ ಇದೆಯಾ, ಚೆಕ್ ಮಾಡ್ತಾರೆ. ಬರೀ ಫೀವರ್ ಬಂದರೆ ಅದು ಕೊರೋನಾ ಅಲ್ಲ. ಮೂರೂ ಇರಬೇಕು. 3 ಇದ್ದಲ್ಲಿ ಅವರು ಸಫರ್ ಆಗ್ತಾ ಇದ್ರೆ ಅವ್ರನ್ನ ಇಮಿಡಿಯೇಟ್ಲಿ ಏನು ಮಾಡ್ತಾರೆ, ದೇ ವಿಲ್ ಸೈನ್ ಫಾರ್ ಕ್ವಾರಂಟೈನ್, ದೆನ್ ಟೆಸ್ಟ್ ಮಾಡಿಬಿಟ್ಟು ಆ ನಂತರ ಅದು ಪಾಸಿಟಿವ್ ನೆಗೆಟಿವ್ ಆ ನಂತರ ವಿಷಯ. ಸೊ ಹಂಗಾಗಿ ನಾವೇನು ಮಾಡಿದ್ವಿ ಅಂದರೆ, ಒಂದು ಇನ್ಸ್ಟೆಂಟಾಗಿ ನಮ್ಮ ಮನಸ್ಸು ಸಮಾಧಾನ ಆಗಬೇಕಂದ್ರೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕಂದ್ರೆ, ಫಸ್ಟ್ ನಾವು ಒಂದು ನೋಡ್ಕೋಬೋದು, ಇದು ಒಂದು ವೆರಿ ಗುಡ್ ಇನ್ಫ್ರಾರೆಡ್ ಟೆಂಪರೇಚರ್ ಮೀಟರ್ ಇನ್ಸ್ಟ್ರೂಮೆಂಟ್. ಇದು ಇನ್ಸ್ಟೆಂಟಾಗಿ ನಮ್ಮ ಟೆಂಪರೇಚರ್ 30-35 ಇತ್ತು, ನೆಗಡಿ ಇದ್ರೂ ಶೀತ ಇದ್ರೂ ಕೆಮ್ಮಿದ್ರೂ ಜ್ವರ ಇಲ್ಲಾಂದ್ರೆ ಡೆಫಿನೆಟ್ ಐ ಆಮ್ ಶೂರ್ ರೀ ಅದು ಕೊರೋನಾ ಅಲ್ಲ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಓಕೆ 35-34. ಈ ಸಂದರ್ಭದಲ್ಲಿ ಸಾಯಿ ಸೇನಾ ಅಪಾರ್ಟ್ಮೆಂಟ್ನ ಅಧ್ಯಕ್ಷರಾದ ಮಂಡಲಗಿರಿ ಸತ್ಯನಾರಾಯಣ್, ಪವನ್ ಮೆನ್ಷನ್ ಮಾಲೀಕರಾದ ರಾಜಲ್ಬಂಡ ವೀರೇಶ್ ಮತ್ತು ನಗರಸಭೆ ಸದಸ್ಯರಾದ ಇ ಶಶಿರಾಜ್, ಶ್ರೀನಿವಾಸ್ ಇನಾಂದರ್, ನಗರಸಭೆ ಅಧಿಕಾರಿಗಳಾದ ಅಂಬರೀಶ್ ಮತ್ತು ನರಸಿಂಹ ಯಾದವ್ ಉಪಸ್ಥಿತರಿದ್ದರು. ನಗರದ ಸ್ಲಂಗಳಲ್ಲಿ ವಿತರಿಸಲಾಗುತ್ತಿರುವ ಹಾಲು ವಿತರಣೆಯಲ್ಲಿ ತಾರತಮ್ಯ ಮಾಡುತ್ತಿದ್ದು ಚುನಾಯಿತ ಜನಪ್ರತಿನಿಧಿಗಳ ಹಸ್ತಕ್ಷೇಪ ಮಾಡುತ್ತಿರುವುದರಿಂದ
ಸಮರ್ಪಕ ವಿತರಣೆಯಾಗುತ್ತಿಲ್ಲ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ದೂರಿದೆ. ನಗರದ ಸ್ಲಂಗಳಲ್ಲಿ ವಿತರಿಸಲಾಗುತ್ತಿರುವ ಹಾಲು ವಿತರಣೆಯಲ್ಲಿ ತಾರತಮ್ಯ ಮಾಡುತ್ತಿದ್ದು ಚುನಾಯಿತ ಜನಪ್ರತಿನಿಧಿಗಳ ಹಸ್ತಕ್ಷೇಪ ಮಾಡುತ್ತಿರುವುದರಿಂದ ಸಮರ್ಪಕ ವಿತರಣೆಯಾಗುತ್ತಿಲ್ಲ. ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ದೂರಿದೆ. ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಸರ್ಕಾರದಿಂದ ಉಚಿತವಾಗಿ ಸ್ಲಂಗಳಲ್ಲಿ ಹಾಲು ವಿತರಣೆ ಮಾಡಲು ಆದೇಶಿಸಿದೆ. ಆದರೆ ಚುನಾಯಿತ ಜನಪ್ರತಿನಿಧಿಗಳಿಗೆ, ಓಟು ಹಾಕಿದವರಿಗೆ ಮಾತ್ರ ಹಾಲು ವಿತರಿಸಿ ಇತರರಿಗೆ ವಿತರಿಸದೆ ಅನ್ಯಾಯ ಮಾಡಲಾಗುತ್ತಿದೆ. ಚುನಾಯಿತ ಜನಪ್ರತಿನಿಧಿಗಳಿಂದಲೇ ತಾರತಮ್ಯವಾಗುತ್ತಿದ್ದು ಕೂಡಲೇ ತಡೆಯಬೇಕಿದೆ. ಒತ್ತಡಕ್ಕೆ ಮಣಿದು ನಗರಸಭೆ ಅಧಿಕಾರಿಗಳು ಕೆಲವರಿಗಷ್ಟೇ ಹಾಲು ವಿತರಿಸುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅಗತ್ಯ ಇರುವವರಿಗೆ ಹಾಲು ವಿತರಿಸುವ ವ್ಯವಸ್ಥೆ ಮಾಡುವಂತೆ ಆಗ್ರಹಿಸಿದ ಮನವಿಯನ್ನು ಸಂಘಟನೆ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಅವರಿಗೆ ನೀಡಿದರು. ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ಗಳಲ್ಲಿ ರಾಜಕಾರಣಿಗಳ ಹಾಲು ಹಂಚುವ ಮುಖಾಂತರ ಸರ್ಕಾರದಿಂದ ಪ್ರತಿದಿನ 10,000 liters ಹಾಲನ್ನು ಹಂಚುವುದು ಕಾರ್ಯವನ್ನು ಹಮ್ಮಿಕೊಂಡಿದೆ. ಇದನ್ನು ಕೆಲ ರಾಜಕಾರಣಿಗಳು ಒಂದು ಉದ್ಯೋಗವನ್ನಾಗಿ ಇಟ್ಟುಕೊಂಡು ಫೇಸ್ಬುಕ್ಗಳಲ್ಲಿ ಹಾಗೂ ವಾಟ್ಸಪ್ಗಳ ಜಾಲತಾಣಗಳಲ್ಲಿ ಬಿಡುತ್ತಿದ್ದಾರೆ. ಇದನ್ನು ಆದಷ್ಟು ಬೇಗ ಕಡಿವಾಣ ಹಾಕಬೇಕೆಂದು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲು ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಕಾಶ್ ಕುಮಾರ್, ನರೇಶ್ ಕುಮಾರ್, ರಂಗಮುನಿ ಸೇರಿದಂತೆ ಇತರರು ಇದ್ದರು. ನಗರದ ಮಂಗಳವಾರಪೇಟೆ ಬಡಾವಣೆಯ ವಾರ್ಡ್ ನಂಬರ್ 14 ಶಾಸಕ ಶಿವರಾಜ್ ಪಾಟೀಲ್ ನೆರವಿನಲ್ಲಿ ವೀರಶೈವ ಸಮಾಜದ ವತಿಯಿಂದ ಬಡವರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಯಿತು. ನಗರದ ಮಂಗಳವಾರಪೇಟೆ ಬಡಾವಣೆಯಲ್ಲಿ ವಾರ್ಡ್ ನಂಬರ್ 14 ಶಾಸಕ ಶಿವರಾಜ್ ಪಾಟೀಲ್ ನೆರವಿನಲ್ಲಿ ವೀರಶೈವ ಸಮಾಜದ ವತಿಯಿಂದ ಬಡ ಜನರಿಗೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಾಯಿತು. ಶಿವರಾಜ್ ಪಟೇಲ್ ಅವರು ನಮ್ಮ 14 ವಾರ್ಡ್ನಲ್ಲಿ ಮಂಗಳವಾರಪೇಟೆಗೆ ಅನ್ನದಾನವನ್ನು ಮಾಡಿದ್ದಾರೆ. ಅವರಿಗಾಗಿ ಸ್ವಾಗತ. ನಾವು ಒಳ್ಳೆ ಕೆಲಸ ಮಾಡಿದ್ದಾರೆ, ಒಂದೇ ಮಾತಿಗೆ ಕೊಟ್ಟಿದ್ದಾರೆ. ಅವರು ನಮ್ಮ ಫೋನ್ ಮಾಡಿದ್ವಿ, ಹಿಂಗೆ ಅನ್ನದಾನ ಇದಾಗಿದ್ದಾರೆ, ನಮ್ಮ ಬಡವರು ಹಿಂಗಾಗ್ಯಾರ ಅಂತ ಅವ್ರು ಮಂಗಳವಾರಪೇಟೆಗೆ ಫೋನ್ ಮಾಡಿ ಹೇಳಿದ್ವಿ. ಅವರು ಒಂದೇ ಮಾತಿಗೆ ನಮ್ಮ ಬೆಳಗ್ಗೆ ಮನೆ ಕಳಿಸಿದ್ದಾರೆ. ಅವರಿಗಾಗಿ ಧನ್ಯವಾದಗಳನ್ನು ಹೇಳುತ್ತೇವೆ. ಈ ಸಂದರ್ಭದಲ್ಲಿ ಈರಣ್ಣ, ಸರೋಜಾ, ಲಕ್ಷ್ಮಣ್ ಗಿಲೇರಿ, ಚನ್ನಬಸವ ಚೌಧರಿ, ಉದಯ್ಕುಮಾರ್, ಬಸವರಾಜ್, ವೆಂಕಟೇಶ್ ಚೌಧರಿ, ಹನುಮಂತು ಹವಾಲ್ದಾರ್, ಚೌಧರಿ ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಸಂವಿಧಾನ ಶಿಲ್ಪಿ ಹಾಗೂ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಆಚರಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ತಿಳಿಸಿದರು. ಸಂವಿಧಾನ ಶಿಲ್ಪಿ ಹಾಗೂ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಸರಳವಾಗಿ ಆಚರಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಿಬಿ ವೇದಮೂರ್ತಿ ಅವರು ತಿಳಿಸಿದರು. ಅವರು ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ದಲಿತ ಸಂಘಟನೆಗಳ ಮುಖಂಡರೊಂದಿಗೆ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇದೇ April 14 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನು ಸರಳವಾಗಿ ಆಚರಿಸಬೇಕು ಮತ್ತು ಗ್ರಾಮೀಣ ಪ್ರದೇಶದ ಜನರು ನಗರಕ್ಕೆ ಬಾರದೆ ತಮ್ಮ ತಮ್ಮ ಮನೆಗಳಲ್ಲಿ ಜಯಂತಿ ಆಚರಿಸಬೇಕು. ಮಹಾಮಾರಿ ಕೊರೋನಾ ಸೋಂಕು ಹರಡದಂತೆ ಪ್ರತಿಯೊಬ್ಬರು ಸಹಕರಿಸಬೇಕೆಂದು ಮನವಿ ಮಾಡಿದರು. ದೇಶದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ವೈರಸ್ ತಡೆಗಟ್ಟುವ ನಿಮಿತ್ತ ಲಾಕ್ಡೌನ್ ಜಾರಿಯಲ್ಲಿರುವ ಕಾರಣ ಜಿಲ್ಲಾಡಳಿತದಿಂದ ಆಚರಿಸಲ್ಪಡುವ ಜಯಂತಿ ದಿನದಂದು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ 3-4 ಮಾತ್ರ ಭಾಗವಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಐ ಫಸಿಯುದ್ದೀನ್, ಪಿಎಸ್ಐ ಮಂಜುನಾಥ್ ಮತ್ತು ದಲಿತ ಮುಖಂಡರಾದ ರವೀಂದ್ರನಾಥ್ ಪಟ್ಟಿ, ರವೀಂದ್ರ ಜಲ್ದಾರ್, ಜೆಬಿ ರಾಜು, ಸುಭಾಷ್, ವಿಶ್ವನಾಥ್ ಪಟ್ಟಿ,
ಕೆಇ ಕುಮಾರ್ ಸೇರಿದಂತೆ ಇತರರು ಇದ್ದರು. ಪಡಿತರ ವಿತರಣೆಯಲ್ಲಿ ಲೋಪ ಎಸಗಿರುವ ಕಾರಣ ಜಿಲ್ಲೆಯ 3 ನ್ಯಾಯಬೆಲೆ ಅಂಗಡಿಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿ ಸಕ್ಷಮ ಪ್ರಾಧಿಕಾರ ಹಾಗೂ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಪಡಿತರ ವಿತರಣೆಯಲ್ಲಿ ಲೋಪ ಎಸಗಿರುವ ಕಾರಣ ಜಿಲ್ಲೆಯ 3 ನ್ಯಾಯಬೆಲೆ ಅಂಗಡಿಗಳನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿ ಸಕ್ಷಮ ಪ್ರಾಧಿಕಾರ ಹಾಗೂ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಮಹಾಮಾರಿ ಕೊರೋನಾ ಸೋಂಕು ಹಿನ್ನೆಲೆ 2 ತಿಂಗಳ ಪಡಿತರ ವಿತರಣೆ ಮಾಡುವಲ್ಲಿ ಹಲವು ಲೋಪದೋಷಗಳು ಕಂಡು ಬಂದಿರುವ ಕಾರಣ 3 ನ್ಯಾಯಬೆಲೆ ಅಂಗಡಿಗಳನ್ನು ರದ್ದುಪಡಿಸಲಾಗಿದೆ. ದೇವದುರ್ಗ ತಾಲೂಕಿನ ಭೋಗಿರಾಮನಗುಂಡ ನ್ಯಾಯಬೆಲೆ ಅಂಗಡಿ, ಲಿಂಗಸಗೂರು ತಾಲೂಕಿನ ಆಶಿಹಾಳ ತಾಂಡ ನ್ಯಾಯಬೆಲೆ ಅಂಗಡಿ ಮತ್ತು ಸಿರಿವಾರ ತಾಲೂಕಿನ ಎನ್ ಹೊಸೂರು ಗ್ರಾಮದ ನ್ಯಾಯಬೆಲೆ ಅಂಗಡಿಯನ್ನು ರದ್ದುಪಡಿಸಲಾಗಿದೆ. ಬಿಪಿಎಲ್ ಎಪಿಎಲ್ ಪಡಿತರ ಚೀಟಿದಾರರಿಗೆ ಅಕ್ಕಿ ಮತ್ತು ಗೋಧಿಯನ್ನು ಕಡಿಮೆ ವಿತರಣೆ, ಬಯೋಮೆಟ್ರಿಕ್ ಹಾಗೂ ಒಟಿಪಿ ಪಡೆಯುವ ಸಮಯದಲ್ಲಿ ಹಣ ವಸೂಲಿ, ಡೀಲರ್ಗಳು ನ್ಯಾಯಬೆಲೆ ಅಂಗಡಿ ಮುಂದೆ ದರ ಫಲಕ, ದಾಸ್ತಾನು ಫಲಕ, ಜಾಗೃತಿ ಸಮಿತಿ ಸದಸ್ಯರ ಫಲಕ ಮತ್ತು ವೇಳಾಪಟ್ಟಿಯನ್ನು ಪ್ರದರ್ಶಿಸಿರುವುದಿಲ್ಲ, ತೂಕದ ಯಂತ್ರವನ್ನು ತೂಕ ಮತ್ತು ಅಳತೆ ಮಾಪನ ಇಲಾಖೆಯಿಂದ ನವೀಕರಿಸಿರುವುದಿಲ್ಲ ಸೇರಿದಂತೆ ಇನ್ನಿತರ ಲೋಪದೋಷಗಳನ್ನು ಕಂಡು ಬಂದಿರುವ ಕಾರಣ 3 ನ್ಯಾಯಬೆಲೆ ಅಂಗಡಿಗಳನ್ನು ರದ್ದುಪಡಿಸಲಾಗಿದೆ. ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ಸನ್ನಡತೆ ಆಧಾರದ ಮೇಲೆ 9 ಜನ ವಿಚಾರಣಾಧೀನ ಕೈದಿಗಳನ್ನು ಇಂದು ಬಿಡುಗಡೆ ಮಾಡಲಾಯಿತು. ಕೊರೋನಾ ಸೋಂಕು ಹರಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಸುಪ್ರೀಂಕೋರ್ಟ್ ಆದೇಶದ ಮೇರೆಗೆ ಸನ್ನಡತೆ ಆಧಾರದ ಮೇಲೆ 9 ಜನ ವಿಚಾರಣಾಧೀನ ಕೈದಿಗಳನ್ನು ಇಂದು ಬಿಡುಗಡೆ ಮಾಡಲಾಯಿತು. ಕಳೆದ 7 ವರ್ಷಗಳಿಂದ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲು ಸೆರೆವಾಸ ಅನುಭವಿಸುತ್ತಿರುವ ಆರೋಪಿಗಳನ್ನು ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡುವಂತೆ ಸುಪ್ರೀಂಕೋರ್ಟ್ ನಿರ್ದೇಶನ ಮೇರೆಗೆ 9 ಜನ ಕೈದಿಗಳನ್ನು ಬಿಡುಗಡೆ ಮಾಡಲಾಯಿತು. ಮೊಹಮ್ಮದ್ ಉಸ್ಮಾನ್, ನರಸಮ್ಮ, ಅಶೋಕ್, ಹನುಮಂತು, ಅಮರೇಶ್, ಕನಕಪ್ಪ ಸೇರಿದಂತೆ ಇನ್ನಿತರರನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾ ಕಾರಾಗೃಹ ಅಧೀಕ್ಷಕ ಅಂದಾನಿ ಮತ್ತು ಉಪ ಅಧೀಕ್ಷಕ ಅಬ್ದುಲ್ ಸುಕ್ಕೂರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟುವ ನಿಮಿತ್ತ ಈಗಾಗಲೇ ಸರ್ಕಾರ ಹೊರಡಿಸಿದ ಆದೇಶವನ್ನು ಉಲ್ಲಂಘನೆ ಮಾಡಿ ಜಿಲ್ಲೆಯಲ್ಲಿ ಅನಾವಶ್ಯಕವಾಗಿ ರಸ್ತೆಯ ಮೇಲೆ ಸಂಚರಿಸಿದ 2280 ದ್ವಿಚಕ್ರ ವಾಹನಗಳನ್ನು ಇದುವರೆಗೆ ವಶಕ್ಕೆ ಪಡೆಯಲಾಗಿದೆ. ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟುವ ನಿಮಿತ್ತ ಈಗಾಗಲೇ ಸರ್ಕಾರ ಹೊರಡಿಸಿದ ಆದೇಶವನ್ನು ಉಲ್ಲಂಘನೆ ಮಾಡಿ ಜಿಲ್ಲೆಯಲ್ಲಿ ಅನಾವಶ್ಯಕವಾಗಿ ರಸ್ತೆಯ ಮೇಲೆ ಸಂಚರಿಸಿದ 2280 ದ್ವಿಚಕ್ರ ವಾಹನಗಳನ್ನು ಇದುವರೆಗೆ ವಶಕ್ಕೆ ಪಡೆಯಲಾಗಿದೆ. ಏಪ್ರಿಲ್ 10ರಂದು 685 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೋವಿಡ್-19 ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಲಾಕ್ಡೌನ್ ಜಾರಿಗೊಳಿಸಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿಯೂ ಲಾಕ್ಡೌನ್ ಜಾರಿಯಲ್ಲಿದೆ. ಸಾಂಕ್ರಾಮಿಕ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡುವುದನ್ನು ತಡೆಗಟ್ಟಲು ಜಿಲ್ಲಾಡಳಿತದಿಂದ ಈಗಾಗಲೇ ಹಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ರಸ್ತೆ ಮೇಲೆ ಅನಗತ್ಯವಾಗಿ ಸಂಚರಿಸದಂತೆಯೂ ಎಚ್ಚರಿಸಲಾಗಿದೆ. ಆದರೂ ಅದನ್ನು ಉಲ್ಲಂಘಿಸಿ ರಸ್ತೆಯಲ್ಲಿ ಅನಗತ್ಯವಾಗಿ ಸಂಚರಿಸಿದ 2280 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಹಾಗೂ 489 ಜನರ ಮೇಲೆ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅನಗತ್ಯ ಸಂಚಾರ ಕಂಡು ಬಂದಲ್ಲಿ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡು ಠಾಣೆಯಲ್ಲಿ ಇಡಲಾಗುವುದು. ಯಾವುದೇ ಕಾರಣಕ್ಕೂ 14ರವರೆಗೆ ವಾಹನಗಳನ್ನು ಹಸ್ತಾಂತರಿಸುವುದಿಲ್ಲ. ಎಲ್ಲರನ್ನು ಒಂದೆಡೆ ಸೇರಿಸಿ ರಾತ್ರಿಯವರೆಗೂ ಇಟ್ಟುಕೊಂಡು ನಂತರ ಲಘು ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ. ಆದ್ದರಿಂದ ಯಾರು ಇಂತಹ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡದೆ ಅತಿ ಅವಶ್ಯಕತೆ ಇದ್ದಾಗ ಮಾತ್ರ ಮನೆಯಿಂದ ಹೊರಗಡೆ ಬರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಸಿಬಿ ವೇದಮೂರ್ತಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ನಿಂದ ವಿವಿಧ ಬಡಾವಣೆಗಳಲ್ಲಿ ಆಹಾರ ಕಿಟ್ ವಿತರಣೆ. ಸಂಕಷ್ಟಕ್ಕೆ ಒಳಗಾದ ಜನರ ನೆರವಿಗೆ ಪ್ರಯತ್ನ. ಎನ್ಎಸ್ ಬೋಸ್ರಾಜ್. ನವೋದಯ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿಗಳಿಗೆ ಆಹಾರ ಧಾನ್ಯ ವಿತರಣೆ. ವೈರಸ್ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಕೈಜೋಡಿಸಿ. ಎಸ್ಆರ್ ರೆಡ್ಡಿ. ಎನ್ಎಸ್ ಬೋಸ್ರಾಜ್ ಫೌಂಡೇಶನ್ನಿಂದ ವಾರ್ಡ್ 2ರಲ್ಲಿ ಆಹಾರ ಧಾನ್ಯ ವಿತರಣೆ. ಕಡುಬಡವರಿಗೆ ನೆರವಿಗೆ ಧಾವಿಸುವುದು ಅಗತ್ಯ. ಜಯಣ್ಣ. ವಾರ್ಡ್ 17 ಸಾಯಸಿನ ಅಪಾರ್ಟ್ಮೆಂಟ್ನಲ್ಲಿ ಸೋಡಿಯಂ ಹೈಪೋಕ್ಲೋರೇಟ್ ದ್ರಾವಣ ಸಿಂಪಡಣೆ. ಉಚಿತ ಹಾಲು ವಿತರಣೆಯಲ್ಲಿ ತಾರತಮ್ಯ. ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಒತ್ತಾಯ.
ಆಹಾರ ಧಾನ್ಯ ವಿತರಣೆಯಲ್ಲಿ ಲೋಪ, ಮೂರು ನ್ಯಾಯಬೆಲೆ ಅಂಗಡಿಗಳ ಪರವಾನಿಗೆ ರದ್ದು. ಸನ್ನಡತೆ ಆಧಾರದ ಮೇಲೆ ಮತ್ತೆ 9 ಜನ ಕೈದಿಗಳ ಬಿಡುಗಡೆ. ಮತ್ತು ಲಾಕ್ಡೌನ್ ಆದೇಶ ಉಲ್ಲಂಘನೆ, ಜಿಲ್ಲೆಯಲ್ಲಿ 2280 ವಾಹನ ವಶ, 480 ಜನರ ವಿರುದ್ಧ ಕೇಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ಇನ್ ರಾಯಚೂರು ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್ ನರ್ಸರಿ, ಎಲ್ಕೆಜಿ, ಯುಕೆಜಿ ಅಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್. ಅಡ್ರೆಸ್: ಲಿಂಗಸ್ಕೂರ್ ರೋಡ್, ಅಪೋಸಿಟ್ ಅಗ್ರಿಕಲ್ಚರ್ ಇನ್ ದ ಸಿಟಿ, ರಾಯಚೂರ್. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್. ಅಡ್ಮಿಷನ್ಸ್ ಓಪನ್ ಫಾರ್ 2020-21. ಪ್ಲೇ ಗ್ರೂಪ್ ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಮೇಕಿಂಗ್ ಲರ್ನಿಂಗ್ ಫನ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆಯೊಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಬಾಳ್ವಿನ್ ಕೋ ಎಜುಕೇಶನ್ ಸ್ಕೂಲ್ ಅಫಿಲಿಯೇಟೆಡ್ ಟು ICSE ಮೆಥೋಡಿಸ್ಟ್ ಮಿಷನ್ ಕಾಂಪೌಂಡ್, ರಾಂಪುರ್ ರೋಡ್, ರಾಯಚೂರು. ಅಡ್ಮಿಷನ್ಸ್ ಓಪನ್ ಫಾರ್ ಪ್ರೀ ನರ್ಸರಿ ಟು ಕ್ಲಾಸ್ 10th ಸ್ಟ್ಯಾಂಡರ್ಡ್. ಜಯ ಫರ್ನಿಚರ್ ಕಲೆಕ್ಷನ್ಸ್, ಟಿಪ್ಪು ಸುಲ್ತಾನ್ ಸರ್ಕಲ್, ಅಪೋಸಿಟ್ ಕೈ ರೆಸ್ಟೋರೆಂಟ್ ಹೋಟೆಲ್, ಗೋಶಾಲ್ ರೋಡ್, ರಾಯಚೂರು.